ನಮಸ್ಕಾರ ಮುಖ್ಯ ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಸೋಮವಾರದಿಂದ ಪ್ರಾರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪ್ರಕಾಶ್ ಭೇಟಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ. ಕೆಲವರು ಆರ್ಟಿಒನಲ್ಲಿ ಲೂಟಿ ಮಾಡಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಚುನಾವಣೆಗೆ ನಿಲ್ಲುತ್ತಿದ್ದಾರೆ. ಅಂತಹವರಿಗೆ ನೋಟಿಸ್ ಕೊಡುತ್ತಿಲ್ಲ. ಆದರೆ ನನ್ನ ತಾಯಿ ಚೆನ್ನಮ್ಮ ಅವರಿಗೆ ತೆರಿಗೆ ಇಲಾಖೆಯಿಂದ ನೋಟಿಸ್ ಕಳುಹಿಸಿದ್ದು ಒಂದು ಪಕ್ಷವನ್ನ ಗುರಿಯಾಗಿಟ್ಟು ಹೋಗಬಾರದು. ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅಸಮಾಧಾನ. ಸಮಾಜದ ಏಳಿಗೆಗಾಗಿ ದುಡಿಬದವರಲ್ಲಿ ಕೈಬಾರ ತಾತಯ್ಯನವರ ಪಾತ್ರ ಬಹಳ ಕೂಡ ಪ್ರಮುಖರು. ಹಾಗಾಗಿ ಕೇವಲ ಸಮಾಜ ಸುಧಾರಕರ ಜನ್ಮದಿನದ ಆಚರಣೆಗಳನ್ನು ಮಾಡದೆ ಅವರ ತತ್ವಗಳನ್ನು ರೂಢಿಸಿಕೊಳ್ಳೋಣ. ಜಿಲ್ಲಾಧಿಕಾರಿ ಆರ್ ಗಿರೀಶ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ಪ್ರತಿಭಟನೆ. ಮತ್ತು ಆಪರೇಷನ್ ಬಿಜೆಪಿ ಕುರಿತಾಗಿ ಮಾತನಾಡಿರುವ ಆಡಿಯೋ ವೈರಲ್. ಸ್ವತಃ ಶಾಸಕರಿಂದಲೇ ಹಣದ ಆಮಿಷ. ತಲಾ 2 ಲಕ್ಷ ರೂಪಾಯಿ ಹಣ ಕೊಟ್ಟಂತಹ ಸೀಕ್ರೆಟ್ ಅನ್ನು ಬಾಯ್ಬಿಟ್ಟ ಶಾಸಕ ಶಿವಲಿಂಗೇಗೌಡ. ಸೋಮವಾರದಿಂದ ಪ್ರಾರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಪ್ರಕಾಶ್ ಭೇಟಿ ನೀಡಿ ಪರಿಶೀಲಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು. ನಗರದ ಶ್ರೀ ಗಂಧದಕುಟಿ ಆವರಣದಲ್ಲಿರುವ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ಡಿಡಿಪಿಐ ಪ್ರಕಾಶ್ ಅವರು ಭೇಟಿ ನೀಡಿ ಕೊಠಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು. ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಹಾಗೂ ನಿಯಮದಂತೆ ಹಿಜಾಬ್ ಧರಿಸದಂತೆ ಸೂಚನೆ ನೀಡಿದರು. ಪರೀಕ್ಷೆ ಸುಲಭವಾಗಿದ್ದು ಯಾರು ಹೆದರದೆ ಉತ್ತರ ಬರೆಯುವಂತೆ ಮಕ್ಕಳಿಗೆ ಧೈರ್ಯ ತುಂಬಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ನಡೆಯುತ್ತಿದ್ದು ಪರೀಕ್ಷೆ ನಡೆಯುವ ಪ್ರತಿ ಕೊಠಡಿಗೂ ಸ್ಯಾನಿಟೈಸರ್ ಮಾಡಿಸಲಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಕ್ಕಳಿಗೆ ಹ್ಯಾಂಡ್ ಸ್ಯಾನಿಟೈಸರ್ ಮಾಡಲಾಗುತ್ತಿದ್ದು ಯಾರಾದರೂ ಮಾಸ್ಕ್ ಮರೆತು ಬಂದಿದ್ರೆ ನಾವೇ ಕೊಡುವ ವ್ಯವಸ್ಥೆ ಮಾಡಲಾಗಿದೆ. ಒಂದು ಕೊಠಡಿಯಲ್ಲಿ 20 ಮಕ್ಕಳು ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ಕೊಡಲಾಗಿದ್ದು ಯಾರಿಗಾದರೂ ಕೊರೋನಾ ಪಾಸಿಟಿವ್ ಇದ್ದರೆ ಅವರಿಗೆ ಪ್ರತ್ಯೇಕ ಪರೀಕ್ಷಾ ಕೊಠಡಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಒಟ್ಟು 20,960 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು ಜಿಲ್ಲೆಯಲ್ಲಿ ಒಟ್ಟು 94 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದೆ. 10,531 ಬಾಲಕರು 10,472 ಬಾಲಕಿಯರು ಪರೀಕ್ಷೆ ಬರೆಯುತ್ತಿದ್ದಾರೆ. ಕೋವಿಡ್ ನಿಯಮಗಳನ್ನು ಪಾಲಿಸಿ ಪರೀಕ್ಷೆ ನಡೆಸಲಾಗುತ್ತಿದೆ. ಎಲ್ಲ ಮಕ್ಕಳು ಶಾಲೆಯ ಯೂನಿಫಾರ್ಮ್ ಧರಿಸಿ ಬರಬೇಕು ಎಂಬ ಆದೇಶವಿದ್ದರೂ ಇಲ್ಲವಾದರೆ ಕಲರ್ ವಸ್ತ್ರ ಧರಿಸಿ ಕೂಡ ಬರಬಹುದಾಗಿದೆ. ಹಿಜಬ್ ಧರಿಸಿ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ. ಯಾವ ವಿದ್ಯಾರ್ಥಿಗಳು ಹಿಜಬ್ ಧರಿಸಿ ಪರೀಕ್ಷೆ ಬರೆಯುತ್ತಿಲ್ಲ? ಸರ್ಕಾರದ ಆದೇಶ ಪಾಲಿಸಿ ಪರೀಕ್ಷೆ ಬರೆಯುತ್ತಿದ್ದು ಧರಿಸಿ ಏನಾದರೂ ಬಂದಿದ್ದರೆ ಹಿಜಬ್ ತೆಗೆದಿಡಲು ಪ್ರತಿ ಕೇಂದ್ರದಲ್ಲಿ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಿಜಬ್ ವಿಚಾರವಾಗಿ ಯಾವುದೇ ಗೊಂದಲಗಳಿಲ್ಲ ಎಂದು ಹೇಳಿದರು. ಆಗಲೇ ಎಲ್ಲ ಕೊಠಡಿಗಳಿಗೂ ಕೂಡ ಸ್ಯಾನಿಟೈಸರ್ ಮಾಡಿಸಿದ್ದೇವೆ ಮತ್ತು ಮಕ್ಕಳಿಗೆ ಹ್ಯಾಂಡ್ ಸ್ಯಾನಿಟೈಸರ್ ಮಾಡ್ತಾ ಇದ್ದೇವೆ. ಮಾಸ್ಕನ್ನು ಕಡ್ಡಾಯವಾಗಿ ಹಾಕೊಂಬರ್ಲಿಕ್ಕೆ ಅಂತ ಹೇಳಿದ್ದೇವೆ. ಇಲಾಖೆ ನಿರ್ದೇಶನದ ಪ್ರಕಾರ ಎಲ್ಲ ಮಕ್ಕಳು ಕೂಡ ಯೂನಿಫಾರ್ಮಲ್ಲಿ ಬರಬೇಕಂತ ಇದೆ. ಒಂದು ವೇಳೆ ಯೂನಿಫಾರ್ಮ್ ಇಲ್ಲ ಅಂದರೆ ಸೊ ಕಲರ್ ಡ್ರೆಸ್ಸಲ್ಲೂ ಕೂಡ ಬರ್ಬೋದು. ಪರೀಕ್ಷೆಯನ್ನು ಬರೀತಾ ಇದ್ದಾರೆ, ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಎಲ್ಲರೂ ಕೂಡ ಪರೀಕ್ಷೆಯನ್ನು ಖುಷಿಯಿಂದ ಎದುರಿಸಲಿಕ್ಕೆ ಸಿದ್ಧ. ಕೆಲವರು ಆಟೋವನಲ್ಲಿ ಲೂಟಿ ಮಾಡಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಚುನಾವಣೆಗೆ ಬಂದು ನಿಲ್ಲುತ್ತಿದ್ದಾರೆ. ಅಂತಹವರಿಗೆ ನೋಟಿಸ್ ಕೊಡುತ್ತಿಲ್ಲ. ಆದರೆ ನನ್ನ ತಾಯಿ ಚೆನ್ನಮ್ಮ ಅವರಿಗೆ ತೆರಿಗೆ ಇಲಾಖೆಯಿಂದ ನೋಟಿಸ್ ಕಳುಹಿಸಿದ್ದು ಒಂದು ಪಕ್ಷವನ್ನ ಗುರಿಯಾಗಿಟ್ಟುಕೊಂಡು ಹೋಗಬಾರದು ಎಂದು ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆಯುತ್ತಿದ್ದೇವೆ, ಅದನ್ನು ಬಂದು ನೋಡಬೇಕು. ಅದನ್ನು ನೋಡದೆ ನಮ್ಮ ತಾಯಿಗೆ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಎಕರೆಯಲ್ಲಿ ಎಷ್ಟು ಬೆಳೆ ಬೆಳೆಯುತ್ತೇವೆ ಬಂದು ನೋಡಲಿ. ನಾನು ಡಿಸಿಗೆ ಹೇಳಿದ್ದೇನೆ, ನಾನು ಸರ್ವೆ ಮಾಡಿ ಬಿಲ್ ಕೊಟ್ಟರೆ ಸರಿಯಾಗಲ್ಲ, ಆ್ಯಪ್ನಲ್ಲಿ ಸರ್ವೆ ಮಾಡಿಸಿ ಕೊಡಲಾಗುವುದು. ನಮ್ಮ ಅಪ್ಪ ತಾಯಿ ಏನಾದರೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡುತ್ತೇವೆ. ನಮಗೂ ಕಾಲ ಬರುತ್ತೆ, ಇದೇನು ಶಾಶ್ವತವಾಗಿ ಇರುವುದಿಲ್ಲ. ಏನಾದರೂ ಕದ್ದು ವ್ಯವಸಾಯ ಮಾಡುತ್ತಿದ್ದೇವಾ? ಡ್ರೋನ್ ಮೂಲಕ ಸರ್ವೆ ಮಾಡಲಿ. ದೊಡ್ಡಪುರ ಪಡುವಲ ಹಿಪ್ಪೆ ಹತ್ತಿರ ನಮ್ಮ ಜಮೀನು ಇದ್ದು ನಾನೇನು ಹೊಸದಾಗಿ ಆಸ್ತಿ ಮಾಡಲು ಹೋಗಿದ್ದೀನಾ? ನಾನೇನಾದರೂ ಸೈಟ್ ಬಿಸ್ನೆಸ್ ಮಾಡಲು ಹೋಗಿದ್ದೇನಾ? ಇಲ್ಲವೇ ಹಾಸನ ನಗರದಲ್ಲಿ ನಗರಸಭೆಯಿಂದ ಸೈಟ್ ಮಾಡಲು ಹೋಗಿದ್ದೇನಾ ಎಂದರು. ಎದ್ದು ಬೆಳವೆ ಕಬ್ಬಿನ ಗದ್ದೆ ನೋಡ್ಕೊಂಬರ ಕೇಳಲ್ಲಿ ಇದರಲ್ಲಿ ಎದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಒಬ್ಬ ಮಾಜಿ ಪ್ರಧಾನ ಮಂತ್ರಿ ಎಂತಿಗೆ ಕೊಡಲಿ, ನಾನೇನು ಬೇಡ ಅನ್ನಲ್ಲ. ಇದು ಬೆಳೆ ಬಂದು ನೋಡಬೇಕಲ್ಲ, ಒಂದು ಎಕರೆಗೆ ಏನು ಬೆಳಿತೀವಿ, ಎಷ್ಟು ಬೆಳಿತೀವಿ. ನಾನು ಅದಕ್ಕೆ ಡಿ ಸಿಗೆ ಹೇಳಿದೆ, ಸ್ವಾಮಿ ನಾವೆಲ್ಲ ಸರ್ವೆ ಮಾಡಿಸಿ ಬಿಲ್ ಕೊಟ್ಟರೆ ಸರಿಯಾಗಲ್ಲ, ನೀವೇ ಆಪ್ ಅಂತ ಐತಲ್ಲ ಆಪಲ್ಲಿ ಮಾಡಿಬಿಡಿ. ಯಾಕೆ ಬೇಕು? ಏನು ನಮ್ಮ ಅಪ್ಪ ಏನಾರು ನಮ್ಮ ತಾಯಿ ಏನಾರು ಕೋಟ್ಯಾಂತರ ರೂಪಾಯಿ ನಾಸ್ತಿ ಮಾಡಿದ್ದೀವ? ಅದೇನು ದೇವಗುಡ್ ಯಾವ ಮಟ್ಟಕ್ಕೈತಿ ಅನ್ನೋದಿಲ್ಲಿ ದ್ವೇಷದ ರಾಜಕಾರಣ. ಭಾರತ ಜೆ ಡಿ ಎಸ್ ಅವರಿಗೆ ಕಾಲ ಬರುತ್ತೆ, ನಾನು ಹೇಳ್ತೀನಿ ಟೈಮ್ ಏನು ಇದ್ದೆ, ಶಾಶ್ವತವಾಗಿ ಯಾರೂ ಇರೋದಿಲ್ಲ. ನಾನು ಹೇಳೋದು, ನಾನು ಅದಕ್ಕೆ ಡಿ ಸಿಗೆ ಹೇಳಿದೆ, ಯಾವ ಬೆಳೆ ಬೆಳೆದಿರ್ತೀವಿ ಫಸ್ಟೇ ನೀವು ಆಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಏನು ಸರ್,
ಒಂದು ಪಕ್ಷವನ್ನ ಗುರಿಯಾಗಿಟ್ಟುಕೊಂಡು ಈ ರೀತಿ ಮಾಡಲು ಹೋಗಬೇಡಿ ಕಾನೂನು ರೀತಿ ಏನಿದೆ ನೋಟಿಸ್ ಕೊಡಿ ನನಗೂ ಕೊಡಿ ಆರ್ಟಿಓನಲ್ಲಿ 100 ಕೋಟಿ 200 ಕೋಟಿ ಲೂಟಿ ಹೊಡೆದಿದ್ದಾರೆ ಅವರಿಗೆ ನೋಟಿಸ್ ನೀಡಲ್ಲ ಕೆಲವರು ಆರ್ಟಿಓನಲ್ಲಿ ಲೂಟಿ ಮಾಡಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಚುನಾವಣೆಗೆ ಬಂದು ನಿಲ್ಲುತ್ತಿದ್ದಾರೆ ಅಂತಹವರಿಗೆ ನೋಟಿಸ್ ಕೊಡುತ್ತಿಲ್ಲ ಎಂದು ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಹಾಸನದ ಲೋಕೋಪಯೋಗಿ ಇಲಾಖೆಯಲ್ಲಿ ಲೋಕೇಶ್ ಎಂಬ ಅಧಿಕಾರಿ ಇಲಾಖೆಯ ಬಿಲ್ ಹಣವನ್ನು ತನ್ನ ಇಚ್ಛಾನುಸಾರ ತಮ್ಮ ಗುತ್ತಿಗೆದಾರರಿಗೆ ಬಿಡುಗಡೆ ಮಾಡುವ ಮೂಲಕ ಇತರೆ ಗುತ್ತಿಗೆದಾರರಿಗೆ ತಾರತಮ್ಯ ಎಸಗಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು ನಗರಸಭೆ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸದಸ್ಯರು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಹೊಸದಾಗಿ ಬಂದಿರುವ ಆಯುಕ್ತ ಪರಮೇಶ್ವರಪ್ಪ ಅವರು ಸಹ ಸಾಥ್ ನೀಡುತ್ತಿದ್ದಾರೆ ಈ ಹಿಂದೆ ನಡೆದ ಸಾಮಾನ್ಯ ಸಭೆಗಳನ್ನು ರದ್ದು ಮಾಡಿ ಹೊಸದಾಗಿ ಸಭೆ ಕರೆದು ತೀರ್ಮಾನ ಕೈಗೊಳ್ಳಬೇಕು ಎಂದು ಜೆಡಿಎಸ್ ಸದಸ್ಯರೆಲ್ಲ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿದ್ದಾರೆ ಎಂದರು ನಗರಸಭೆಯಿಂದ ನಡೆಯುತ್ತಿರುವ ನಗರದ ರಸ್ತೆ ಕಾಮಗಾರಿ ಸೇರಿದಂತೆ ಇತರೆ ಕಾಮಗಾರಿಯೂ ಮನಸೋ ಇಚ್ಛೆ ನಡೆಸುತ್ತಿದ್ದಾರೆ ನಗರಸಭೆ ವಿವಿಧ ವಾರ್ಡ್ಗಳ ಸಿಮೆಂಟ್ ರಸ್ತೆಗಳು ಎಲ್ಲ ಕಳಪೆಯಿಂದ ಕೂಡಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ಸಮಾಜದ ಏಳಿಗೆಗಾಗಿ ದುಡಿದವರಲ್ಲಿ ಕೈವಾರ ತಾತಯ್ಯನವರ ಪಾತ್ರ ಕೂಡ ಬಹಳ ಪ್ರಮುಖರು ಹಾಗಾಗಿ ಕೇವಲ ಸಮಾಜ ಸುಧಾರಕರ ಜನ್ಮದಿನದ ಆಚರಣೆಗಳನ್ನು ಮಾಡದೆ ಅವರ ತತ್ವ ಆದರ್ಶಗಳನ್ನು ರೂಢಿಸಿಕೊಳ್ಳೋಣ ಎಂದು ಜಿಲ್ಲಾಧಿಕಾರಿ ಆರ್ಗೇಶ್ ತಿಳಿಸಿದ್ದಾರೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಮತ್ತು ತಾಲೂಕು ಆಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ಯೋಗಿನಾರಾಯಣ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಯೋಗಿನಾರಾಯಣ ಯತೀಂದ್ರರ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಹನೀಯರ ಬದುಕು ತತ್ವಗಳನ್ನು ಜೀವನ ಮೌಲ್ಯಗಳನ್ನು ಅರಿಯುವುದರಿಂದ ಹಾಗೂ ಅನುಸರಿಸುವುದರಿಂದ ನಮ್ಮ ಬದುಕು ಹಸನಾಗುತ್ತದೆ ಎಂದು ಹೇಳಿದರು ಕೈವಾರ ತಾತಯ್ಯ ಅವರು ಸಮಾಜ ಕಟ್ಟುವ ಕೆಲಸದಲ್ಲಿ ಅವರದೇ ಆದ ಕೊಡುಗೆ ನೀಡಿದ್ದಾರೆ ಎಲ್ಲರ ಬದುಕಿಗೆ ಅರ್ಥವಿದೆ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಯೋಚಿಸುತ್ತೇವೆ ಎಂಬುದು ನಮ್ಮನ್ನು ಪ್ರಗತಿ ಪಥದತ್ತ ಇಲ್ಲವೇ ಅಳಿವಿನತ್ತ ಕೊಂಡೊಯ್ಯುತ್ತದೆ ಆದ್ದರಿಂದ ಎಲ್ಲರಿಂದ ಒಳ್ಳೆಯ ಯೋಚನೆಗಳು ಕೆಲಸಗಳು ಆಗಲಿ ಸಮಾಜಕ್ಕೆ ಕೊಡುಗೆ ನೀಡುವಂತಾಗಲಿ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಯೋಗಿನಾರಾಯಣ ಜೀವನ ಚರಿತ್ರೆ ಬಗ್ಗೆ ಉಪನ್ಯಾಸ ನೀಡಿದ ಓಬಳೇಶ್ ಗಟ್ಟಿ ಕೈವಾರ ತಾತಯ್ಯನವರ ನುಡಿದಂತೆ ನಡೆದವರು ಮುಂದೆ ನಡೆಯುವುದನ್ನು ತಿಳಿಸಿದವರು ದಾಸಪರಂಪರೆಯನ್ನು ಅರ್ಥ ಮಾಡಿಕೊಂಡು ಉಳಿಸಿ ಬೆಳೆಸಿದವರು ಎಂದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ 14 ಲಕ್ಷ ಅಂಗನವಾಡಿ ಕೇಂದ್ರಗಳಲ್ಲಿ ಲಕ್ಷ ಜನರು ಅಂಗನವಾಡಿ ಕಾರ್ಯಕರ್ತೆಯರಾಗಿ ಸಹಾಯಕಿಯರಾಗಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಪ್ರತಿನಿತ್ಯ ದುಡಿಯುತ್ತಿದ್ದಾರೆ ಈ ಯೋಜನೆಯನ್ನು ಕಾಯಂ ಮಾಡುವ ಬದಲಿಗೆ ಅನುದಾನ ಕಡಿತ ಮಾಡುವುದು ಮಾತ್ರವಲ್ಲದೆ 15ರ ಬಜೆಟ್ನಲ್ಲಿ ಅನುದಾನ ಹೆಚ್ಚಳ ಮಾಡಲಿಲ್ಲ ಕೇಂದ್ರ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ವಿರೋಧಿ ನಿಲುವನ್ನು ಕೈಬಿಡಬೇಕು ಅಂಗನವಾಡಿ ನೌಕರರನ್ನು ಸರ್ಕಾರವು ಶಾಸನಬದ್ಧ ಸೌಲಭ್ಯಗಳನ್ನು ಕೊಡದೆ ಶೋಷಣೆ ಮಾಡುತ್ತಿದೆ ಮಾತ್ರವಲ್ಲದೆ ಇತ್ತೀಚೆಗೆ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುವ ಅಂಗನವಾಡಿ ನೌಕರರ ಮೇಲೆ ಎಸ್ಮಾ ಕಾಯ್ದೆಯನ್ನು ಉಪಯೋಗಿಸಿ ಹತ್ತಿಕ್ಕುವ ಪ್ರಯತ್ನಗಳು ಇತ್ತೀಚೆಗೆ ಮತ್ತು ದೆಹಲಿಯಲ್ಲಿ ನಡೆದಿರುವುದನ್ನು ನಾವು ಖಂಡಿಸುತ್ತೇವೆ ಕೇಂದ್ರ ಸರ್ಕಾರ ಕಡಿತ ಮಾಡಿರುವ ಶೇಕಡಾ 40ರಷ್ಟು ಅನುದಾನವನ್ನು ಕೊಡಬೇಕು 45 ಮತ್ತು 47ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸಿನಂತೆ ಯೋಜನೆಗಳಲ್ಲಿ ದುಡಿಯುವವರನ್ನು ಕೆಲಸಗಾರರು ಎಂದು ಪರಿಗಣಿಸಬೇಕು ಮತ್ತು ಶಾಸನಬದ್ಧ ಸವಲತ್ತುಗಳನ್ನು ನೀಡಬೇಕು ಎಂದರು ಆಹಾರ ಭದ್ರತೆಗೆ ಕಡಿತವಾಗಿರುವ 65,000 ಕೋಟಿ ಅನುದಾನವನ್ನು ವಾಪಸ್ ಕೊಡಬೇಕು ಈಗಿರುವ ಸಂಪೂರ್ಣ ಅನುದಾನವನ್ನು ಬಳಸಬೇಕು ಬೆಲೆ ಏರಿಕೆ ಆಧಾರದಲ್ಲಿ 24,000 ಕನಿಷ್ಠ ವೇತನದ ಜಾರಿ ಮಾಡಬೇಕು ಎಲ್ಲ ಯೋಜನಾ ನೌಕರರಿಗೂ ನಿವೃತ್ತಿ ಸೌಲಭ್ಯ ಕೊಡಬೇಕು ದೇಶದ ವಿವಿಧ ರಾಜ್ಯಗಳ ಹೈಕೋರ್ಟ್ಗಳು ಬಿಸಿಯೂಟ ನೌಕರರ ಪರವಾಗಿ ಕೊಟ್ಟಿರುವ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ನಾಳೆ ಇಡೀ ಎಲ್ಲ ಕಾರ್ಮಿಕರು ಕೆಲಸನ ಸ್ಥಗಿತ ಮಾಡಿ ಹೋರಾಟ ಮಾಡುವಂಥದ್ದು ಇವತ್ತೇನು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು ಅಂತಂದರೆ 29 ಕಾರ್ಮಿಕ ಕಾನೂನುಗಳೇನಿತ್ತು ಅದನ್ನು ಇವತ್ತು 4 ಸಂಹಿತೆಗಳನ್ನಾಗಿ ಮಾಡಿದೆ ಆ ಸಂಹಿತೆಯಿಂದ ಕಾರ್ಮಿಕ ವರ್ಗಕ್ಕೆ ಉಳಿಗಾಲ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಕಾನೂನುಗಳನ್ನ ಜಾರಿ ಮಾಡಿದೆ ಅದನ್ನು ವಾಪಸ್ ತಗೋಬೇಕು ಜೊತೆಗೆ ಇವತ್ತೇನು ಬೆಲೆ ಏರಿಕೆ ಆಧಾರದ ಮೇಲೆ 26,000 ಗರಿಷ್ಠ ಕೂಲಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ ಮೇಲಿನ ಕೇಂದ್ರೀಯ ಅಬಕಾರಿ ಸುಂಕವನ್ನು ಕಡಿಮೆ ಮಾಡುವುದು ಮತ್ತು ಬೆಲೆ ಏರಿಕೆಯನ್ನು ನಿಗ್ರಹಿಸಲು ದೃಢವಾದ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಏನಾದರೂ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಿರಂತರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಸಿಐಟಿಯು ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ ಅರವಿಂದ್ ಇತರರು ಉಪಸ್ಥಿತರಿದ್ದರು ಆಪರೇಷನ್ ಬಿಜೆಪಿ ಕುರಿತಾಗಿ ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗಿದ್ದು ಸ್ವತಃ ಶಾಸಕರಿಂದಲೇ ಹಣದ ಆಮಿಷ ಒಡ್ಡಲಾಗಿದೆ ಜೆಡಿಎಸ್ ತೊರೆದು ಸದ್ಯ ಬಿಜೆಪಿಯ ಎನ್ಆರ್ ಸಂತೋಷ್ ಜೊತೆ ಕೈಜೋಡಿಸಿಕೊಂಡಿರುವ ಸಿಕಂದರ್ ಜೊತೆ ಆಡಿರುವ ಆಡಿಯೋ ಒಂದು ನಗರಸಭೆಯ ಜೆಡಿಎಸ್ ಸದಸ್ಯರು ಪಕ್ಷ ತೊರೆಯದಂತೆ ತಲಾ 2 ಲಕ್ಷ ರೂಪಾಯಿ ಹಣ ಕೊಟ್ಟಂತಹ ಸಿಗರೆಟ್ ಅನ್ನು ಸ್ವತಃ ಶಾಸಕ ಶಿವಲಿಂಗೇಗೌಡರಿಗೆ ಬಾಯ್ಬಿಟ್ಟಿದ್ದಾರೆ ಏನಿದು ಆಡಿಯೋ ಬನ್ನಿ ನೋಡೋಣ ಸಾಲ ತರಿಸಿ 22 ಜನ ತಗೊಂಡು ಹೊಂಟ್ರಲ್ಲ ನಾವೇನ್ ಹೇಳಿದ್ವಿ ಯಾರು ನೀವೇ ಹೇಳಿದ್ರೆ ಎಲ್ಲರಿಗೂ ಕೊಟ್ಬಿಡಿ ಫಸ್ಟ್ ಫಸ್ಟ್ ಒಂದೊಂದು ಅನ್ನೋತಿ ಬೇರೆ ಬೇರೆ ಎರಡೆರಡು ಕೊಡಿ ಅಂತ ನಾವ್ ಯಾತಿಗಳ ಹೇಳೋಣ ನಿಮ್ಮ ಹತ್ರ ದುಡ್ಡಿತ್ತು ನೀವ್ ಹಂಚಿದ್ರೆ ಅಲ್ಲಣ್ಣ ನಾನ್ ಕೇಳ್ತಿದ್ರು ಇಷ್ಟೇ ಅಣ್ಣ
ನೀವು ಮನೆ ಹಾಳು ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಯಾರು ಮನೆ ಹಾಳು ಮಾಡಿದ್ರಿ ನೀವು ಹೇಳ್ರಿ? ನಾನು ಮನೆ ಹಾಳು ಮಾಡ್ಯಾರ ಅಂತ ಹೇಳಲ್ಲ, ಮನೆ ಅವ್ರನ್ನ ಕಟ್ಗೆ ತಿರ್ಗಿದ್ರೆ ಅದಾಗತ್ತೆ ಇದಾಗತ್ತೆ ಅಂತ ಜನ ಮಾತಾಡ್ತಾರೆ, ಸ್ವಲ್ಪ ಹುಷಾರ ಹೋಗಪ್ಪ ಅಂದೆ. ಕೇಳಿದ್ರೆ ಅದನ್ನ ತಂದು ನಿಮ್ಗೆ ಅದನ್ನೇ ಹೇಳ್ತಾರ ಅವನು. ನಾನು ಬಂದು ನಿಮ್ಮನ್ನ ಒಪ್ಪಿಸಿ ಆಯ್ತು ಬಲ್ರೆ ಬೆಳಿಗ್ಗೆ 10-10 ಲಕ್ಷ ಕೊಡ್ತೀನಿ ನಾನು, ನೀವ್ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿ ಮೆಂಬರ್ಶಿಪ್ ನಿಜವಾಗ್ಲು ಹೋಗುತ್ತೆ ಅಂತ ಹೇಳಿದ್ನಲ್ಲ, ಕೇಳಿದ್ರ ನನ್ ಮಾತಾ ನೀ ನನ್ಗೇನ್ ಹೇಳ್ದೆ? ಬೆಳಿಗ್ಗೆ ಬರ್ತೀನಿ, ಬೆಳಿಗ್ಗೆ ಎದ್ದು ಅಂತ ಬರ್ಲ. ಆಮೇಲೆ ಎಷ್ಟು ದುಡ್ಡು ಹೋಗಿದ್ದು ನಮ್ದು, ಈಗ ಈ ವ್ಯವಹಾರ ನೀವು ಮಾಡಿ ಎಷ್ಟು ನಮ್ ದುಡ್ಡು ಹೋಗಿದ್ದು ಬಿಡ್ರಿ? ಅಷ್ಟೇ ದುಡ್ದಿದ್ರ ನೀವು ಕ್ಷಮೆ ಮಾಡ್ಬೇಕಾಯ್ತು ನಿನಗೂ ಅವನಿಗೂ ಇದ್ರೆ. ನನ್ಗೆ ಕೈ ಮಾಡಿದೆ, ನಿನ್ಗೆ ಅನ್ಯಾಯ ಮಾಡಿದ್ದೆ ನಾನು? ಅಣ್ಣ ನೀವ್ ಹೇಳ್ತಿರಲಿಲ್ಲ, ಒಂದು ದಿವಸ ನಿನ್ಗೆ ನೀವ್ ಈ ತರ ಹೇಳಿದ್ರ ಅಂತ ಹೇಳಿ ಬೇಜಾರಾಯ್ತು. ಎತ್ತರ ಒಂದ್ ಮಾತ ಅಂದರೆ ಅಂತ ಹೇಳಿ ಇಷ್ಟು ಕೇಳ್ತಿಯಲ್ಲ, ನನಗೆ ಎಷ್ಟು ನೋವಿಗೆ ನಾನೆಷ್ಟು ಕೇಳ್ಬೇಕು? ನನಗೆ ಎಷ್ಟೇ ಮಾಡಿದ್ರಿ ನೀವು ನೋವ? ನಾವು ಮಾಡಿಲ್ಲ, ನಿಮ್ ಜೊತೆಲಿ ನೋಡ್ಕೊಟ್ಟಿದ್ದು ಯಾರು ಯಾರಿಲ್ಲ, ನೀವೇ ಮಾಡಿದಾರೋ. ಬೇಲೂರು ಜಾತ್ರೆಯಲ್ಲಿ ವ್ಯಾಪಾರ ಮಾಡಲು ಮುಸ್ಲಿಂ ವ್ಯಾಪಾರಿಗಳಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನಿರ್ಬಂಧ ಇರದೆ ಅವರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಿತು. ಚಾರಿತ್ರಿಕ ಮಹತ್ವ ಹೊಂದಿರುವ ಬೇಲೂರಿನ ಶ್ರೀ ಚನ್ನಕೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ವ್ಯಾಪಾರ ನಡೆಸಲು ಮುಸ್ಲಿಮರಿಗೆ ಅಂಗನಿಗಳನ್ನು ಹಾಕಲು ಅವಕಾಶ ನೀಡದೆ ನಿರ್ಬಂಧ ಹೇರುವಂತೆ ಕೆಲವು ಸಂಘಟನೆಗಳು ಒತ್ತಾಯಿಸುತ್ತಿರುವುದು ಅತ್ಯಂತ ನೀಚ ಕೃತ್ಯವಾಗಿದೆ. ಇದು ನಿರ್ದಿಷ್ಟವಾಗಿ ಒಂದು ಅಲ್ಪಸಂಖ್ಯಾತ ಧಾರ್ಮಿಕ ಸಮುದಾಯವನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸುವ ಕಾನೂನುಬಾಹಿರ ಚಟುವಟಿಕೆಯಾಗಿದ್ದು ಜಿಲ್ಲೆಯ ಎಲ್ಲ ಜನಪರ, ಸಂವಿಧಾನಪರ ಮತ್ತು ಜಾತ್ಯತೀತ ಸಂಘಟನೆಗಳು, ಪಕ್ಷಗಳು ಹಾಗೂ ವ್ಯಕ್ತಿಗಳು ಒಕ್ಕರಿಲಿನಿಂದ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಈಗಾಗಲೇ ಬೇಲೂರು ದೇವಸ್ಥಾನದ ಹೊರಗಡೆ ತಿರುಗಾಡಿಕೊಂಡು ದೇವಸ್ಥಾನ ನೋಡಲು ಆಗಮಿಸುವ ಪ್ರವಾಸಿಗರಿಗೆ ಮಾಹಿತಿ ನೀಡುತ್ತಾ ಅವರೊಂದಿಗೆ ಸಣ್ಣಪುಟ್ಟ ವ್ಯಾಪಾರ ನಡೆಸುವ ಮುಸ್ಲಿಂ ವ್ಯಾಪಾರಿಗಳಿಗೆ ದೇವಸ್ಥಾನದ ಹೊರಗಡೆ ವ್ಯಾಪಾರ ನಡೆಸದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದೊಂದು ಅಸಂವಿಧಾನಿಕ ಕ್ರಮವಾಗಿದೆ. ಜನವರಿ 2ರಿಂದ ಬೇಲೂರಿನ ಜಾತ್ರೆಯ ಪ್ರಕ್ರಿಯೆಗಳು ಆರಂಭವಾಗಲಿದ್ದು ಜಾತ್ರೆ ಮತ್ತು ರಥೋತ್ಸವದ ಸಂದರ್ಭದಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸಲು ನಿರ್ಬಂಧ ಹೇರುವ ಹಾಗೂ ವ್ಯಾಪಾರ ನಡೆಸದಂತೆ ಬಹಿಷ್ಕಾರ ಹಾಕುವ ಶಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಸರ್, ಡೈಲಿ ವ್ಯಾಪಾರ ಮಾಡ್ತೀವಿ, ಜಾತ್ರೆ ಮಾಡಲ್ಲ. ಈಗ ಡೈಲಿ ವ್ಯಾಪಾರಕ್ಕೆ ಏನು ಬೇಡ ಅಲ್ಲ? ಬೇಡ ಅಂತ ಹೇಳ್ತಾ ದಿನ ವ್ಯಾಪಾರನೂ ಬೇಡ ಅಂತ ಹೇಳ್ತಾರೆ. ದಿನ ವ್ಯಾಪಾರ ಮಾಡೋದು ಬೇಡ ಅಂತ ಹೇಳ್ತಾರೆ. JDS ಮುಖಂಡರಾದ ಸಮೀರ್, ಅಂತಾರಾಷ್ಟ್ರೀಯ ಕಲಾವಿದ ಕೆಟಿ ಶಿವಪ್ರಸಾದ್, ಸುವರ್ಣ, ನಗರಸಭೆ ಸದಸ್ಯ ರಫೀಕ್, ರಾಮಚಂದ್ರ, ಕುಮಾರಸ್ವಾಮಿ, ರಾಜಶೇಖರ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅತ್ಯದ್ಭುತ ಕೊಡುಗೆಗಳಿಗಾಗಿ ಇಂದೇ ಭೀಮಾಗೆ ಭೇಟಿ ಕೊಡಿ. ಪ್ರತಿ 5 ಗ್ರಾಂ ಚಿನ್ನ ಖರೀದಿಸಿದಲ್ಲಿ 1,000 ರೂಪಾಯಿಗಳವರೆಗೆ ಕಡಿತ. 10,000 ಮೌಲ್ಯದ ವಜ್ರ ಖರೀದಿಸಿದಲ್ಲಿ 1,000 ರೂಪಾಯಿಗಳ ಕಡಿತ. 10,000 ಮೌಲ್ಯದ ಬೆಳ್ಳಿ ಖರೀದಿಸಿದಲ್ಲಿ 1,000 ರೂಪಾಯಿಗಳ ಕಡಿತ. ಯಾವುದೇ ಚಿನ್ನಾಭರಣಗಳ ವಿನಿಮಯ ಮಾಡಿಕೊಂಡಲ್ಲಿ ಪ್ರತಿ ಗ್ರಾಮ್ಗೆ 50 ರೂಪಾಯಿ ಹೆಚ್ಚಿಗೆ ಪಡೆಯಿರಿ. ಅತ್ಯಾಕರ್ಷಕ ಕೊಡುಗೆಗಳಿಗಾಗಿ ಭೀಮಾ ಜುವೆಲ್ಲರ್ಸ್ಗೆ ಭೇಟಿ ಕೊಡಿ. ಭೀಮಾ ಜುವೆಲ್ಲರ್ಸ್. ಡ್ರೀಮ್ಸ್ ವಿಲ್ಲೆ ಇಂಟೀರಿಯರ್ಸ್ ಡಿಸೈನ್ ಸರ್ವಿಸಸ್. ನಿಮ್ಮ ಕನಸಿನ ಮನೆಯನ್ನು ಡ್ರೀಮ್ಸ್ ವಿಲ್ಲೆಯೊಂದಿಗೆ ನನಸಾಗಿಸಿಕೊಳ್ಳಿ. ನಮ್ಮಲ್ಲಿ ವುಡನ್ ಫ್ಲೋರಿಂಗ್, ವಾಲ್ಪೇಪರ್ಸ್, ಕರ್ಟನ್ಸ್, ಸೋಫಾ ಅಂಡ್ ಕೇರ್ ಪುರಂ, ಆಪೋಸಿಟ್ ನಾನಕ್ಷಿ ಕನ್ವೆನ್ಷನ್ ಹಾಲ್, ಬಿಸೈಡ್ BSNL BM ರೋಡ್, ಹಾಸನ್. ಮೊಬೈಲ್ 7829360644. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್, ಹಾಸನ್. ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಎ ಕ್ರಾಸ್, ಕೆಆರ್ ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. BM ರೋಡ್, ಚನ್ನರಾಯಪಟ್ಟಣ, ಹಾಸನ್ PU ಕಾಲೇಜ್, ಕೋಟೆ, ಅರಕಲಗೂಡು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ಪಟ್ಟಣ ಕತ್ತಲೆಯ ಗೂಡಾಗಿ ಪರಿವರ್ತನೆಯಾಗುತ್ತಿದ್ದರೂ ಅಧಿಕಾರಿಗಳು ಮತ್ತು ಸದಸ್ಯರು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು, ಸಾರ್ವಜನಿಕವಾಗಿ ಚೀಮಾರಿಗೆ ಗುರಿಯಾಗಿದ್ದೇವೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ವಾಟಾಳ್ ರಮೇಶ್ ವಿಶೇಷ ಸಭೆಯಲ್ಲಿ ಆಕ್ರೋಶ ಹೊರಹಾಕಿದರು.
ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಅಬ್ದುಲ್ ವಾಜೀದ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷ ತುರ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಾಟಾಳ್ ರಮೇಶ್, ಕಳೆದ 4 ತಿಂಗಳಿಂದ ಪಟ್ಟಣದ ಮುಖ್ಯ ಬೀದಿ ವಾರ್ಡ್ಗಳಲ್ಲಿ ಬೀದಿ ದೀಪ ಇಲ್ಲದೆ ಅರ್ಕಲ್ಗೂಡು ಪಟ್ಟಣ ಕತ್ತಲೆಯ ಗೂಡಾಗಿದೆ. ಸಾರ್ವಜನಿಕರು ಚುನಾಯಿತ ಸದಸ್ಯರಿಗೆ ಬಹಿರಂಗವಾಗಿಯೇ ಚೀಮಾರಿ ಹಾಕುತ್ತಿದ್ದಾರೆ. ಆದರೂ ಸಹ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಬೀದಿ ದೀಪ ನಿರ್ವಹಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಪ್ರತಿ ತಿಂಗಳು ಮಾತ್ರ ಬೀದಿ ದೀಪ ನಿರ್ವಹಣೆಗೆ ಪಟ್ಟಣ ಪಂಚಾಯಿತಿಯಿಂದ ಹಣ ಸಂದಾಯವಾಗುತ್ತಿದೆ, ಪಟ್ಟಣ ಮಾತ್ರ ಕತ್ತಲೆಯಾಗಿದೆ. ಲೆಕ್ಕಪತ್ರ ನಿರ್ವಹಣೆ ಸ್ಥಾಯಿ ಸಮಿತಿ ರಚನೆಯಾದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಕೃಷ್ಣಯ್ಯ ಅವರನ್ನ ಪ್ರಶ್ನಿಸಿದರು. ಮುಖ್ಯಾಧಿಕಾರಿ ಶಿವಕುಮಾರ್ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಬಿಜೆಪಿ ಸದಸ್ಯರು ಪಟ್ಟಣ ಪಂಚಾಯಿತಿ ಆಡಳಿತವನ್ನ ಸರಿಯಾದ ರೀತಿ ನಿರ್ವಹಿಸದಿದ್ದರೆ ಸರ್ಕಾರದ ಗಮನಕ್ಕೆ ತಂದು ತಮ್ಮ ಸ್ಥಾನವನ್ನು ತೆರವುಗೊಳಿಸುವಂತೆ ಏರುಧ್ವನಿಯಲ್ಲಿ ಆಗ್ರಹಿಸಿದರು. ಆಗೋದ್ರೆ ದಯಮಾಡಿ ನಿಮ್ಮ ಸ್ಥಾನ ತೆರಿಗೊಳ್ತೀವಿ, ಬೇರೆ ಅವಕಾಶ ಮಾಡ್ಕೊಡಿ. ಯಾಕಂದ್ರೆ ಮುಖ್ಯಾಧಿಕಾರಿ ಅಂದ್ರೆ ಭಾರಿ ಜವಾಬ್ದಾರಿ, ಇಡೀ ಪಟ್ಟಣದ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿರೋದು ಸರ್ಕಾರಿಂಗ್ಳಾಯ್ತು. ಆ ದೊಡ್ಡಮ್ಮ ತಾಯಿ ಆಣೆ ಮೇಲೆ ಹೇಳ್ತೇನೆ, 4 ತಿಂಗಳಾಯ್ತು ಗಣಪತಿ ಕೊರ್ತಿಯಿಂದ ದೊಡ್ಡಮ್ಮ ದೇವಸ್ಥಾನವರೆಗೂ ಬೀದಿ ದೀಪದಲ್ಲೇನೆ ಎಲ್ಲ ಸದಸ್ಯರು ಗೊತ್ತಿರೋ ವಿಚಾರನೆಯ. ಇದಕ್ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದಾರೆ, ಅಧ್ಯಕ್ಷರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ನಿಮ್ಮ ಕೂರ್ತಿ. ಸಕಲೇಶ್ಪುರದ ದೋಣಿಕಲ್ ಸಮೀಪ ಪರವಾನಗಿ ಇಲ್ಲದೆ ನಡೆಸುತ್ತಿರುವ ಪಿಕ್ನಿಕ್ ಹೋಟೆಲ್ ಅನ್ನು ಕೂಡಲೇ ಮುಚ್ಚಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಟೀ ಕ್ಯಾಂಟೀನ್ ಹಾಕುವ ಮುಖಾಂತರ ನೂತನವಾಗಿ ಪ್ರತಿಭಟನೆ ಮಾಡಲಾಯಿತು. ತಾಲೂಕಿನ ದೋಣಿಕಲ್ನ ಸಮೀಪ ವಸತಿ ಉದ್ದೇಶಕ್ಕೆಂದು ಮಂಜೂರಾಗಿರುವ ಸ್ಥಳದಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಪಿಕ್ನಿಕ್ ಎಂಬ ಹೋಟೆಲ್ ನಡೆಸಲಾಗುತ್ತಿದ್ದು ಕೂಡಲೇ ಇದಕ್ಕೆ ಬೀಗ ಹಾಕಬೇಕೆಂದು ಆಗ್ರಹಿಸಿ ಸಂಘಟನೆ ವತಿಯಿಂದ ಕಳೆದ ಕೆಲವು ದಿನಗಳ ಹಿಂದೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಇಒ ಜಿಆರ್ ಹರೀಶ್ ನೇತೃತ್ವದಲ್ಲಿ ಕಳೆದ 2 ದಿನಗಳ ಹಿಂದೆ ಹೋಟೆಲ್ಗೆ ಬೀಗ ಜಡಿಯಲಾಗಿತ್ತು. ಆದರೆ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರುಗಳ ಸಹಯೋಗದಲ್ಲಿ ಪಿಕ್ನಿಕ್ ಹೋಟೆಲ್ನವರು ಬೀಗ ಜಡಿದು ಪುನಃ ವ್ಯಾಪಾರ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಮುಂಭಾಗ ಕ್ಯಾಂಟೀನ್ ನಡೆಸಲು ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿ ತಾಲೂಕು ವಿಶ್ವ ಹಿತ ಪರಿಷತ್ ಬಜರಂಗ ದಳದ ವತಿಯಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಮಿಯಾನ ಹಾಕಿ ಕ್ಯಾಂಟೀನ್ ನಡೆಸುವ ಮುಖಾಂತರ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ಹೋಟೆಲ್ ಅನ್ನು ಕ್ಲೋಸ್ ಮಾಡಬೇಕು ಅಂತ ಬಿಟ್ಟಂತಲೇ ಪಿಡಿಒ ಬೀಗ ಹಾಕಿದ್ದನ್ನು ಅದೇ ಪಂಚಾಯಿತಿಯ ಸದಸ್ಯರುಗಳು ಓವರ್ ಲುಕ್ ಅನ್ನು ಮಾಡಿ ಅದನ್ನ ಓಪನ್ ಮಾಡಿಸಿದ್ದಾರೆ. ಹಾಗಾಗಿ ಅವರ ಮೇಲೂ ಸಹ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಅಂತ ಹೇಳುವಂಥ ಕೇಸನ್ನು ದಾಖಲಿಸಿ ಮಾಡೋದು ತಕ್ಷಣ ಶಾಶ್ವತವಾಗಿ ಆ ಹೋಟೆಲನ್ನು ಕ್ಲೋಸ್ ಮಾಡಿಸ್ಬೇಕು, ಇಲ್ಲ ಅಂತಬಿಟ್ಟು ಅಂತ ಕೇಳಿದ್ರೆ ನಾವು ತಾಲೂಕು ಆಡಳಿತದ ACU ಕಚೇರಿ ಮತ್ತು ತಾಲೂಕು ಕಚೇರಿಯ ಎದುರುಗಡೆಯಲ್ಲೇ ಹೋಟೆಲನ್ನು ನಾವು ಓಪನ್ ಮಾಡ್ತೀವಿ ಅಂತಬಿಟ್ಟು ಅಂತೇಳಿ ಈ ಮೂಲಕ ಎಚ್ಚರಿಕೆ. ಭಾರತೀಯ ಜನತಾ ಪಕ್ಷ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಎಂಬ ದುರುದ್ದೇಶದಿಂದ ರಾಜ್ಯದಲ್ಲಿ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ಹಿಂದೂ ಮುಸ್ಲಿಮರ ನಡುವೆ ವಿಷಬೀಜ ಬಿತ್ತಿ ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತಿದ್ದು ಜನತೆ ಜಾಗೃತಿಯಿಂದ ಇರಬೇಕು ಎಂದು ಮಾಜಿ ಸಚಿವ ಯುಟಿ ಖಾದರ್ ಆರೋಪಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಅದನ್ನು ಮರೆಮಾಚಲು ಧರ್ಮಾಂಧತೆಯ ವಿಷ ಬೀಜ ಬಿತ್ತುವ ಹುನ್ನಾರ ನಡೆಸುತ್ತಿದೆ ಎಂದು ಕಿಡಿಕಾರಿದರು. ರಾಜ್ಯದಲ್ಲಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರಗಳಾದ ದೇವಾಲಯಗಳಲ್ಲಿ ಹಿಂದೂಗಳು ನಡೆಸುವ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಮುಸ್ಲಿಮರು ವ್ಯಾಪಾರ ನಡೆಸಬಾರದು ಎಂದು ಹಿಂದೂ ಸಂಘಟನೆಗಳು ಪ್ರಚಾರ ಮಾಡುತ್ತಿದ್ದು ಇದರ ಹಿಂದೆ ಬಿಜೆಪಿ ಒತ್ತಡ ಹೇರುತ್ತಿದೆ ಎಂದರು. March 28ರಿಂದ SSLC ಪರೀಕ್ಷೆ ಆರಂಭವಾಗಿದ್ದು ಸರ್ಕಾರದ ಆದೇಶದಂತೆ ಮಕ್ಕಳು ಕಡ್ಡಾಯವಾಗಿ ಪರೀಕ್ಷೆಯನ್ನು ಧೈರ್ಯದಿಂದ ಬರೆಯಬೇಕು ಎಂದರು. ಬಿಜೆಪಿ ತನ್ನ ವೈಫಲ್ಯತೆಯನ್ನು ಮರೆಮಾಚಲು ಹಾಗೂ ಜನಪರವಾದ ಯಾವುದೇ ಒಂದು ಯೋಜನೆ ತರದಿದ್ದನ್ನು ಜನರ ಮನಸ್ಸನ್ನು ದೂರ ಮಾಡಲು ಕೆಲವೊಂದು ಇವತ್ತು ವಿಚಾರಗಳನ್ನು ಇವತ್ತು ತಮ್ಮ ಕಾರ್ಯಕರ್ತರ ಮೂಲಕ ಒಂದು ಹಿಡನ್ ಡಿಜೆಂಡವಾಗಿರೋದನ್ನು ತರ್ತಾ ಇದೆ. ಅದರ ಉದ್ದೇಶ ಬಿಜೆಪಿಯ ವೈಫಲ್ಯತೆಯನ್ನು ಮರೆಮಾಚಲು ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜನ ಯಾರು ಕೂಡ ಗೊಂದಲ ಪಡುತ್ತಿಲ್ಲ. ನಾನು ಹೇಳಿದ್ದು ಬಿಜೆಪಿ ಆಡಳಿತ ಬಂದ ನಂತರ ಎಷ್ಟು ಧಾರ್ಮಿಕ ಮುಖಂಡರುಗಳು, ಎಷ್ಟು ಧಾರ್ಮಿಕ ಗುರುಗಳು ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ ಇವತ್ತು ಕೂಡ ಕೂತ್ಕೊಂಡಿದ್ದಾರೆ ಪಾದಯಾತ್ರೆ ಮಾಡೋದು. ಯಾಕೆಂತ ಹೇಳಿ ಯಾವುದೇ ಕಾರಣ ಹಮ್ಮಿಕೊಳ್ಳಲಿಲ್ಲ, ಜನರ ನೋವನ್ನು ಗುರುಗಳು ಮಾಡಿದ್ದಾರೆ. ಅದು ನಮ್ಮ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಸಮದ್, ಪುರಸಭಾ ಮಾಜಿ ಉಪಾಧ್ಯಕ್ಷ ಅರುಣ್ ಕುಮಾರ್, ಪುರಸಭಾ ಮಾಜಿ ಸದಸ್ಯ ಜುಬೇರ್ ಆಸಿಫ್ ಮಂಜುನಾಥ್ ಹಾಜರಿದ್ದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಸಾರ್ವಜನಿಕರಲ್ಲಿ ವ್ಯಾಪಕವಾಗಿ ಒಂದು ಅರಿವನ್ನು ಮೂಡಿಸುವ ಉದ್ದೇಶದಿಂದ ವಾರ್ತಾ ಇಲಾಖೆಯ ವಿಡಿಯೋ ಮುಖಾಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶವಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರ್ ತಿಳಿಸಿದ್ದಾರೆ.
ತಾಲೂಕು ಆಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಿದ ಬಾಲ್ಯ ವಿವಾಹ ತಡೆಗಟ್ಟುವ ಅರಿವು ಕಾರ್ಯಕ್ರಮದ ಹಸಿರು ಬಾವುಟ ನಿಶಾನೆ ತೋರಿಸಿ ಮಾತನಾಡಿದ ಅವರು, ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು. ಅತಿ ಹೆಚ್ಚು ಬಾಲ್ಯ ವಿವಾಹ ಆಗುತ್ತಿದ್ದು ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ನಮ್ಮ ಹಾಸನ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಸಾರ್ವಜನಿಕರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ. ಬಾಲ್ಯ ವಿವಾಹ ಕಾಯ್ದೆಗಳ ಬಗ್ಗೆ ತಿಳಿಸಿಕೊಡಬೇಕು. ಜಿಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಇಲ್ಲಿನ ತಹಶೀಲ್ದಾರ್ ಇಒ ಇಲಾಖೆ ಸಿಬ್ಬಂದಿಗಳಿಗೆ, ಉಸ್ತುವಾರಿ ಸಚಿವರಿಗೂ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಮನವಿ ಮಾಡಲಾಗಿದೆ. ಬಾಲ್ಯ ವಿವಾಹ ನಿಷೇಧವನ್ನು ತಡೆಗಟ್ಟಿ ಜಾಗೃತಿ ಮೂಡಿಸಬೇಕಾಗಿದೆ. ತಂದೆ ತಾಯಿಯರಿಗೆ ಇದರ ಬಗ್ಗೆ ಅರಿವು ಮೂಡಿಸಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡಿಸುವ ಜವಾಬ್ದಾರಿ ನೀಡಬೇಕು ಎಂದರು. ತಾಲೂಕು ಆಡಳಿತದಿಂದ ನಾವು ಎಲ್ಲ ರೀತಿಯ ಸಹಕಾರ ಕೊಡುತ್ತೇವೆ. ಎಲ್ಲೇ ಬಾಲ್ಯ ವಿವಾಹ ನಡೆದರೂ ಅದನ್ನು ತಡೆಗಟ್ಟಲು ನಮಗೆ ಮಾಹಿತಿ ನೀಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಇತರರು ಹಾಜರಿದ್ದರು. ಸ್ಥಳೀಯ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ ಅರಕಲಗೂಡು ಪಟ್ಟಣ ಪಂಚಾಯಿತಿ ಸದಸ್ಯ ಅನಿಕೇತನ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಪಟ್ಟಣ ಪಂಚಾಯಿತಿಯ ಸಭಾಂಗಣದಲ್ಲಿ ಇಂದು ಅಧ್ಯಕ್ಷ ಅಬ್ದುಲ್ ಬಾಷಿದ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ವಿಶೇಷ ತುರ್ತು ಸಭೆಯಲ್ಲಿ ಸದಸ್ಯ ಅನಿಕೇತನ್ ಅವರನ್ನು ಸರ್ಕಾರದ ಆದೇಶದನ್ವಯ ಸ್ಥಳೀಯ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಯಿತು. ವಿಶೇಷ ತುರ್ತು ಸಭೆಯಲ್ಲಿ ಮುಖ್ಯಾಧಿಕಾರಿ ಶಿವಕುಮಾರ್ ಸರ್ಕಾರದ ಆದೇಶದಂತೆ ಪಟ್ಟಣ ಪಂಚಾಯಿತಿ ಚುನಾಯಿತ ಸದಸ್ಯರೊಬ್ಬರನ್ನು ಸ್ಥಳೀಯ ಯೋಜನಾ ಪ್ರಾಧಿಕಾರಕ್ಕೆ ಆಯ್ಕೆ ಮಾಡಿಸಿಕೊಳ್ಳಬೇಕು ಎಂದು ಸಭೆಗೆ ತಿಳಿಸಿದರು. ಸಭೆಯಲ್ಲಿ ಹಾಜರಾಗಿದ್ದ ಸದಸ್ಯ ಅನಿಕೇತನ್ ಪ್ರಾಧಿಕಾರದ ನಿರ್ದೇಶಕರಾಗಿ ಆಯ್ಕೆ ಮಾಡುವ ಸಭೆಗೆ ತಿಳಿಸಿದರು. ಇದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಹಮತ ವ್ಯಕ್ತಪಡಿಸಿದರು. ಬಿಜೆಪಿ ಸದಸ್ಯರು ಮಾತ್ರ ಆಯ್ಕೆ ಪ್ರಕ್ರಿಯೆ ಕುರಿತು ವಿರೋಧ ವ್ಯಕ್ತಪಡಿಸಿ ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದರು. ನಂತರ ಆಯ್ಕೆ ಪ್ರಕ್ರಿಯೆಯನ್ನು ಮುಖ್ಯಾಧಿಕಾರಿ ಶಿವಕುಮಾರ್ ಪೂರ್ಣಗೊಳಿಸಿದರು. ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೃಷ್ಣಯ್ಯ, ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಹೂವಣ್ಣ, ಪ್ರದೀಪ್, ಲಕ್ಷ್ಮಮ್ಮ, ಶಾರದ ಮತ್ತಿತರರು ಹಾಜರಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನವಾದ ಇಂದು ಎಲ್ಲ ಮಕ್ಕಳು ಬಹಳ ಉತ್ಸುಕತೆಯಿಂದ ಬರೆದಿದ್ದು, ರಾಜ್ಯದ ಗಮನ ಸೆಳೆದಿರುವ ಹಿಜಾಬ್ ಪ್ರಕರಣ ಅರಸೀಕೆರೆಯಲ್ಲಿ ಕಂಡುಬಂದಿಲ್ಲ. ಕಳೆದ ವರ್ಷ ಕೊರೋನಾ ಭಯದಲ್ಲೇ ಹೊಸ ಮಾದರಿಯಲ್ಲಿ ಪರೀಕ್ಷೆ ಬರೆದು ಎಲ್ಲಾ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ರು. ಈ ಬಾರಿ ಕೊರೋನಾ ಸೋಂಕು ಇಳಿಮುಖವಾದ ಹಿನ್ನೆಲೆ ಎಲ್ಲಾ ತರಗತಿ ಪಾಠಗಳು ನಡೆದಿದ್ದು ಪರೀಕ್ಷೆ ಕೂಡ ಮಾಮೂಲಿನಂತೆ ನಡೆಯುತ್ತಿದೆ. ಅರಸೀಕೆರೆಯಲ್ಲಿ ಗ್ರಾಮೀಣ ಹಾಗೂ ನಗರ ಸೇರಿ ಒಟ್ಟು 16 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಶಿಕ್ಷಣಗಿಂತ ಧರ್ಮ ಮುಖ್ಯ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾ ರಾಜ್ಯಾದ್ಯಂತ ಸದ್ದು ಮಾಡಿದ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಘಟನೆಗಳಿಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು ಆಯಾ ಶಾಲಾ ಸಮವಸ್ತ್ರ ಧರಿಸಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಪಾರದರ್ಶಕ ಹಾಗೂ ಶಿಸ್ತುಬದ್ಧವಾಗಿ ಪರೀಕ್ಷೆ ನಡೆಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಪೂರ್ಣ ಸಿದ್ಧತೆ ನಡೆಸಿದ್ದು, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ವು. ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಒಟ್ಟು 16 ಪರೀಕ್ಷಾ ಕೇಂದ್ರಗಳಿದ್ದು, ಗ್ರಾಮೀಣ ಭಾಗದಲ್ಲಿ 12 ಪರೀಕ್ಷಾ ಕೇಂದ್ರ ಮತ್ತು ನಗರ ಪ್ರದೇಶದಲ್ಲಿ 4 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3,606 ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾವೆ. ಅದರಲ್ಲಿ 1,871 ಗಂಡು ಮಕ್ಕಳು ಮತ್ತು 1,739 ಹೆಣ್ಣು ಮಕ್ಕಳು ಪರೀಕ್ಷೆ ಹಿಜಾಬಿಗೆ ಸಂಬಂಧಪಟ್ಟಂತೆ ಯಾವುದೇ ನಮ್ಮ ಮಕ್ಕಳು ಯಾರೂ ಹಿಜಾಬನ್ನು ಹಾಕ್ಕೊಂಡು ಪರೀಕ್ಷೆ ಬರೀತಿಲ್ಲ. ಎಲ್ಲರೂ ಶಾಲೆಯ ಸಮವಸ್ತ್ರವನ್ನು ಧರಿಸಿ ಪರೀಕ್ಷೆಯನ್ನು ಬರೀತಿದ್ದಾರೆ. ಉಚ್ಚ ನ್ಯಾಯಾಲಯದ ಆದೇಶವನ್ನು ಎಲ್ಲ ಮಕ್ಕಳು ಅನುಸರಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ನಾನು ಮತ್ತೊಮ್ಮೆ ಶುಭ ಕೋರ್ತೀನಿ. ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಬರೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕೇಂದ್ರ ಸರ್ಕಾರದ ಈ ಬಗೆಯ ನೀತಿಯನ್ನು ಖಂಡಿಸಿ ಭಾರತೀಯ ಜೀವ ವಿಮಾ ನಿಗಮ, ಕರ್ನಾಟಕ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಹಾಗೂ ಅಂಚೆ ಕಚೇರಿ ನೌಕರರು 2 ದಿನದ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಕಚೇರಿಗಳಲ್ಲಿ ಸಿಬ್ಬಂದಿಗಳಿಲ್ಲದೆ ಕುರ್ಚಿಗಳು ಖಾಲಿ ಹೊಡೆಯುತ್ತಿದ್ವು. ಎಲ್ಐಸಿ ಕಚೇರಿಯಲ್ಲಿ ಬೆರಳೆಣಿಕೆಯಷ್ಟು ಸಿಬ್ಬಂದಿಗಳಿದ್ರು. ಬ್ಯಾಂಕ್ಗಳ ವ್ಯವಹಾರ ಸ್ಥಗಿತಗೊಂಡಿದ್ವು. ಎಲ್ಐಸಿ ಕಚೇರಿಗೆ ಗ್ರಾಹಕರು ತಮ್ಮ ಹಣವನ್ನು ಪಾವತಿ ಮಾಡಲು ನೂರಾರು ಗ್ರಾಹಕರು ಸಾಲುಗಟ್ಟಿ ಗಂಟೆಗಟ್ಟಲೆ ನಿಂತಿದ್ದು ಕಂಡುಬಂತು. ಎಲ್ಐಸಿಯ ಷೇರು ಹಣವನ್ನು ಐಪಿಒಗೆ ತೊಡಗಿಸಿಕೊಳ್ಳಬಾರದು, ಸಾರ್ವಜನಿಕರ ವಿಮಾ ಸಂಸ್ಥೆಯನ್ನು ಖಾಸಗೀಕರಣಗೊಳಿಸುವುದು ಸಂಸ್ಥೆಗೆ ಒಳ್ಳೆಯ ಬೆಳವಣಿಗೆಯಲ್ಲ, ಕಾರ್ಮಿಕರ ಬೇಡಿಕೆಯನ್ನು ಸರಿದೂಗಿಸಬೇಕು, ಎನ್ಇಎಸ್ ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆಯ ಪಿಂಚಣಿಯನ್ನು ಜಾರಿಗೊಳಿಸಬೇಕು, ಎಲ್ಐಸಿ ಶಾಖೆಗಳಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಬೇಕು, 3 ಮತ್ತು 4ನೇ ದರ್ಜೆ ನೌಕರರನ್ನು ನೇಮಿಸಬೇಕು ಎಂದು ಒತ್ತಾಯಿಸಿ ಇಂದು ಮೊದಲನೇ ದಿನದ ಮುಷ್ಕರ ನಡೆಸಿದರು. ಕಾಫಿ ಬೆಳೆಗಾರ ಸಂಘಟನೆಗಳ ಹಲವು ವರ್ಷಗಳ ಹೋರಾಟದ ಪರಿಣಾಮ 10 HP ಒಳಗಿನ ನೀರಾವರಿ ಪಂಪ್ಸೆಟ್ಗೆ ಸರ್ಕಾರ ಉಚಿತ ವಿದ್ಯುತ್ ನೀಡಲು ಮುಂದಾಗಿದೆ ಎಂದು ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಆಯುಕ್ತ ಕೆಎನ್ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀರಾವರಿ ಪಂಪ್ಸೆಟ್ ಬಳಕೆದಾರರ ಹಿತಾಸಕ್ತಿಗಳನ್ನು ಕಾಪಾಡುವ ಸದುದ್ದೇಶದಿಂದ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ವತಿಯಿಂದ 2006ರಲ್ಲಿ ನೀರಾವರಿ ಪಂಪ್ಸೆಟ್ ಬಳಕೆದಾರರ ಸಂಘವನ್ನು ನೀರಾವರಿ ಪಂಪ್ಸೆಟ್ ಬಳಕೆದಾರರ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸಿ ಅನುಕೂಲವಾಗುವ ಸರ್ಕಾರಿ ಕಾನೂನುಗಳಿಗೆ ಸಹಕರಿಸಿ ವಿರೋಧಿ ಕಾನೂನುಗಳನ್ನು ವಿರೋಧಿಸುವ ಮೂಲಕ ಐಪಿಸೆಟ್ ಬಳಕೆದಾರರ ಹಿತರಕ್ಷಣೆಗಾಗಿ ಶ್ರಮಿಸಲು ಈ ಸಂಘವನ್ನು ಸ್ಥಾಪಿಸಲಾಯಿತು. ನೀರಾವರಿ ಪಂಪ್ಸೆಟ್ ಬಳಕೆದಾರರ ಸಂಘದ ಸ್ಥಾಪಕ ಆಯುಕ್ತರಾದ ಸಕಲೇಶಪುರ ತಾಲೂಕು ಕೂಡನಹಳ್ಳಿ ಗ್ರಾಮದ ಕಾಫಿ ಬೆಳೆಗಾರರಾದ ದಿವಂಗತ ಕೆ ಕೃಷ್ಣ ಅವರನ್ನು ಕಾರ್ಯನಿರ್ವಹಿಸಿ ಸೆಟ್ ಬಳಕೆದಾರರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ.
ಕಾಫಿ ಬೆಳೆಗಾರರು ಹೊಂದಿರುವ ವಿದ್ಯುತ್ ಪಂಪ್ಸೆಟ್ಗಳಿಗೆ ಶುಲ್ಕರಹಿತ ವಿದ್ಯುತ್ ನೀಡುವಂತೆ ಈ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರನ್ನು 2019-20 ಸಾಲಿನ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಆಯುಕ್ತರು ಮತ್ತು ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದರ ಮೇರೆಗೆ ತಕ್ಷಣವೇ ಸ್ಪಂದಿಸಿ ಕಾಫಿ ಬೆಳೆಗಾರರು ಹೊಂದಿರುವ 10 HP ವರೆಗಿನ ವಿದ್ಯುತ್ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತೆ 2020-21 ಬಜೆಟ್ನಲ್ಲಿ ಆದೇಶಿಸಿದ್ದು ಆದರೆ ಕಾರಣಾಂತರಗಳಿಂದ ಯೋಜನೆ ಇಲ್ಲಿಯವರೆಗೂ ಕಾರ್ಯಗತಗೊಂಡಿರಲಿಲ್ಲ. ಇದೀಗ ಬೆಳೆಗಾರರ ಒಕ್ಕೂಟದ ಪ್ರಸ್ತುತ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಎಲ್ಲ ಬೆಳೆಗಾರ ಸಂಘಟನೆಗಳ ಹೋರಾಟದ ಫಲವಾಗಿ ದೊರೆತಿದೆ. ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾಫಿ ಬೆಳೆಗಾರರು ಹೊಂದಿರುವ 10 HP ವರೆಗಿನ ವಿದ್ಯುತ್ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವುದಾಗಿ ಘೋಷಿಸಿರುವುದು ಸ್ವಾಗತಾರ್ಹ ಎಂದರು. ಈ ವೇಳೆ ಸಂಘಟನಾ ಕಾರ್ಯದರ್ಶಿ ಕೃಷ್ಣೇಗೌಡ, ಖಜಾಂಚಿ ಚಂದ್ರಶೇಖರ್, ಸಹಕಾರ್ಯದರ್ಶಿ ಮೀರ್ ಅಲಿ ರಿಜ್ವಿ, ಬೆಳಗುಡು ಹುಬ್ಬಳ್ಳಿ ಬೆಳೆಗಾರರ ಸಂಘದ ಆಯುಕ್ತ ಉಮ್ಮಣ್ಣ, ನಿರ್ದೇಶಕ ರಮೇಶ್ ಹಾಜರಿದ್ದರು. ಇದೇ ಮಾರ್ಚ್ ತಿಂಗಳ 30 ಮತ್ತು 31 ಎರಡು ದಿನಗಳ ಕಾಲ ನಡೆಯುವ 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೂರ್ವ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದ್ದು ಎಲ್ಲರೂ ನುಡಿಜಾತ್ರೆಗೆ ಆಗಮಿಸುವ ಮೂಲಕ ಯಶಸ್ವಿಗೊಳಿಸಿ ಎಂದು ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾ ಎಚ್ ಎಲ್ ಮಲ್ಲೇಶ್ ಕೂಡ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 30ರಂದು ಬೆಳಿಗ್ಗೆ 8:30ಕ್ಕೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ರಾಷ್ಟ್ರಧ್ವಜ, ಎಚ್ ಎಲ್ ಮಲ್ಲೇಶ್ ಕೂಡ ಪರಿಷತ್ತಿನ ಧ್ವಜ ಮತ್ತು ಶಾಸಕರಾದ ಪ್ರೀತಂಜೇಗೌಡ ಅವರು ನಾಡ ಧ್ವಜಾರೋಹಣ ಮಾಡಲಿದ್ದಾರೆ ಎಂದರು. ಅದಾದ ಬಳಿಕ ಬೆಳಿಗ್ಗೆ 9 ಗಂಟೆಗೆ ಕನ್ನಡ ಜಾಗೃತಿ ಜಾಥಾ ನಡೆಯಲಿದ್ದು ಬೋನಹಳ್ಳಿ ಮುಖಂಡರಾದ ಶರತ್ ಅವರು ಚಾಲನೆ ನೀಡಲಿದ್ದಾರೆ. 9:45ಕ್ಕೆ ವೈವಿಧ್ಯಮಯ ಕಲಾತಂಡ ಮತ್ತು ಪೂರ್ಣಕುಂಭದೊಂದಿಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಆರಂಭವಾಗಲಿದೆ. ಕಸ್ತೂರವಳ್ಳಿ ಗೇಟ್ ಬೋನಹಳ್ಳಿಯ ಪ್ರಮುಖ ಬೀದಿಯಲ್ಲಿ ಸಾಗಿ ಸಮ್ಮೇಳನ ನಡೆಯುವ ನಾಡೋಜ ಚನ್ನವೀರ ಕಣಿವೆ ವೇದಿಕೆಗೆ ತಲುಪಲಿದೆ. ಇದಕ್ಕೆ ಪ್ರೀತಂಗೌಡ ಅವರು ಚಾಲನೆ ನೀಡಿದರೆ ಜಿಲ್ಲಾ ಪಂಚಾಯಿತಿ ಸಿಇಒ ಕಾಂತರಾಜು ಮತ್ತು ಎಸ್ಪಿಆರ್ ಶ್ರೀನಿವಾಸ್ ಗೌಡ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು ಎಂದರು. ಬೋನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬರ್ತಾ ಇದ್ದಾರೆ. ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ಕೂಡ ಶಾಸಕರು ಚಾಲನೆ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡ್ತಿದ್ದಾರೆ. ಮೆರವಣಿಗೆಯಲ್ಲಿರ್ತಕ್ಕಂಥ ಭುವನೇಶ್ವರಿ ಭಾವಚಿತ್ರಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಅಧಿಚುಂಚನಗಿರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಪೂಜ್ಯ ಎಚ್ ಡಿ ದೇವೇಗೌಡರು ಜನ ಉಪಸ್ಥಿತಿಯನ್ನು ವಹಿಸ್ತಿದ್ದಾರೆ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಕೂಡ ಅವರ ಉಪಸ್ಥಿತಿ ಇದೆ. ಆಶಯ ನುಡಿಯನ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಹೋಗ್ತಾ ಇದ್ದಾರೆ. ಉದ್ಘಾಟನೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಟಿ ಎಸ್ ನಾಗಾಭರಣ ಅವರು ಮಾಡ್ತಿದ್ದಾರೆ ಸಮ್ಮೇಳನ ಉದ್ಘಾಟನೆ. ಆಲೂರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಮಾರ್ಚ್ 30ರಂದು ಸ್ನೇಹ ಜೀವಿ ಟ್ರಸ್ಟ್, ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು, ಲಯನ್ಸ್ ಕ್ಲಬ್ ಬೆಂಗಳೂರು ಹಾಗೂ ತಾಲೂಕು ಲಯನ್ಸ್ ಸೇವಾ ಸಂಸ್ಥೆಯವರ ಸಹಯೋಗದಲ್ಲಿ ತಜ್ಞ ವೈದ್ಯರುಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದ್ದು ಸಾರ್ವಜನಿಕರು ಉಚಿತ ಆರೋಗ್ಯ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ತಾಲೂಕು ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ನಟರಾಜ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಮಾರ್ಚ್ 30ರ ಬುಧವಾರದಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ. ಶಿಬಿರದಲ್ಲಿ ಸಾಮಾನ್ಯ ವೈದ್ಯಕೀಯ ತಪಾಸಣೆ, ಹೃದಯ ರೋಗ ಸಂಬಂಧಿ ತಪಾಸಣೆ, ನರರೋಗ, ಶಿಶು ವೈದ್ಯಕೀಯ, ಕಣ್ಣು, ಕಿವಿ, ಮೂಗು, ಗಂಟಲು, ಕೀಲು ಮತ್ತು ಮೂಳೆ, ಮೂತ್ರಕೋಶ ಮತ್ತು ಮೂತ್ರಪಿಂಡವನ್ನು, ಸ್ತ್ರೀರೋಗ ಮತ್ತು ಪ್ರಸೂತಿ ತಪಾಸಣೆಯನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಬೆಂಗಳೂರು ಲಯನ್ಸ್ ಕ್ಲಬ್ ಆಲೂರು ಲಯನ್ಸ್ ಸೇವಾ ಸಂಸ್ಥೆ ಸಹಯೋಗದೊಂದಿಗೆ ದಿನಾಂಕ 30/3/2022 ಬುಧವಾರ ಬೆಳಗ್ಗೆ ಸಮಯ ಸುಮಾರು 9 ಗಂಟೆಗೆ ಆಲೂರು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಮುದಾಯಕ್ಕೆ ಬಂದು ತಮ್ಮ ಆರೋಗ್ಯ ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಉನ್ನತ ಏನಾದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಬೆಂಗಳೂರಿಗೆ ಕಳಿಸಿ ಅದನ್ನು ಉಚಿತವಾಗಿ ಅವರೇ ಸೇವೆ ಸರ್ವಿಸ್ ಮಾಡಿ ಸಂಬಂಧಪಟ್ಟಂಗೆ ಅವರೇ ಎಲ್ಲ ಖರ್ಚು ಮಾಡಿ ನಿಮ್ಮನ್ನು ಕಳಿಸ್ಕೊಡ್ತಾರೆ. ದಯಮಾಡಿ ಈ ಭಾಗದಲ್ಲಿ ಒಂದು ಉತ್ತಮವಾದ ಸೇವೆ ಮಾಡ್ತಿದ್ದಾರೆ. ಈ ಸೇವೆಯನ್ನು ಎಲ್ಲರೂ ಸಾರ್ವಜನಿಕರು ಉಪಯೋಗಿಸಬೇಕಾಗಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ಲಯನ್ಸ್ ಸಂಸ್ಥೆ ಕಾರ್ಯದರ್ಶಿ ಪ್ರವೀಣ್, ಸ್ನೇಹಜೀವಿ ಟ್ರಸ್ಟ್ ಕಾರ್ಯದರ್ಶಿ ಗಣೇಶ್, ವಿನೋದ್ ಕುಮಾರ್, ರಾಜಶೇಖರ್ ಇತರರು ಹಾಜರಿದ್ದರು. ಕಳೆದ 2 ವರ್ಷಗಳಿಂದ ಕೋವಿಡ್ ಆತಂಕದ ನಡುವೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸದ್ಯ ಹಿಜಬ್ ವಿವಾದ ಸಂಘರ್ಷದ ಹಾದಿ ಹಿಡಿದಿದ್ದು ಪ್ರಸಕ್ತ ಸಾಲಿನ 10ನೇ ತರಗತಿ ಪರೀಕ್ಷೆಗೂ ಗ್ರಹಣ ಛಾಯೆ ಮೂಡಿತ್ತು. ಈ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡ ಗಟ್ಟಿ ನಿರ್ಧಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪೊಲೀಸರ ಸೂಕ್ತ ಭದ್ರತೆಯೊಂದಿಗೆ ಶಾಂತಿಯುತವಾಗಿ ನಡೆದಿದ್ದು ಬೇಲೂರು ತಾಲೂಕಿನಲ್ಲಿ ಒಟ್ಟು 19 ವಿದ್ಯಾರ್ಥಿಗಳು ಗೈರು ಹಾಜರು ಹೊಂದಿದ್ದಾರೆ.
ರಾಜ್ಯವ್ಯಾಪಿಯಲ್ಲಿ ಈ ಹಿಂದೆ ಹಿಜಬ್ ವಿವಾದ ತಾರಕಕ್ಕೇರಿದ್ದು ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಸಂದರ್ಭದಲ್ಲಿ ಹಿಜಬ್ ಸಂಘರ್ಷದಿಂದ ಬಹುತೇಕ ಮುಸ್ಲಿಂ ಹೆಣ್ಣು ಮಕ್ಕಳು ನಮಗೆ ಹಿಜಬ್ಗಿಂತ ಶಿಕ್ಷಣಕ್ಕಿಂತ ಅವಶ್ಯಕ ಎಂದು ಪರೀಕ್ಷೆ ಬರೆಯದೆ ಮನೆಗೆ ವಾಪಸ್ ಹೋಗಿದ್ರು. ಇದನ್ನು ಮನಗಂಡ ರಾಜ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗುವ ಪ್ರತಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಮವಸ್ತ್ರವನ್ನು ಬಳಸಬೇಕು ಎಂಬ ಕಟ್ಟುನಿಟ್ಟಿನ ಸುತ್ತೋಲೆ ಆದೇಶದಂತೆ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಅವರು ಕೂಡ ಹಿಜಬ್ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಅವಕಾಶ ನೀಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶ ನೀಡಿದರು. ಪ್ರಾರಂಭ ಆಗ್ತಾ ಇದೆ, ಈಗ ಆಲ್ರೆಡಿ ಮಕ್ಕಳೆಲ್ಲ ಒಳಗಡೆ ಬಂದಿದ್ದಾರೆ, ನಮ್ಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ. 9 ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಆಲ್ರೆಡಿ ತಲುಪಿದೆ. ಕರೆಕ್ಟಾಗಿ 10:30ಗೆ ಬೆಲ್ ಹೊಡಿತಾರೆ, 10:30ವರೆಗೆ ಪರೀಕ್ಷೆ ಪ್ರಾರಂಭ ಆಗ್ತದೆ. ಯಾವುದೇ ರೀತಿ ಸಮಸ್ಯೆ ಆಗ್ತಂತೆ ಎಲ್ಲ ರೀತಿಯ ಭದ್ರತೆಗಳನ್ನ ಕಲ್ಪಿಸಲಾಗಿದೆ, ಮತ್ತೆ ಪೋಷಕರಿಗೆ ಮಾಹಿತಿ ನೀಡಲಾಗಿದೆ, ಮತ್ತೆ ಮಕ್ಕಳಿಗೂ ಹಿಜಬ್ ಧರಿಸಿದವರಿಗೆ ಪ್ರವೇಶವಿಲ್ಲ ಎಂದು ಸೂಚನೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ವಿದ್ಯಾರ್ಥಿಗಳು ಮನೆಯಲ್ಲಿ ಹಿಜಬ್ ತೆಗೆದು ಪರೀಕ್ಷೆ ಬರೆಯುವ ಮೂಲಕ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದಾರೆ ಎಂದರು. ಪರೀಕ್ಷೆಗೆ ಹಾಜರಾಗುವ ಮುನ್ನ ಪ್ರತಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಗಿದೆ ಎಂದರು. ಮನೆಯಲ್ಲಿನ ಅಡುಗೆ ಗ್ಯಾಸ್ ಸಿಲಿಂಡರ್ ಸಿಡಿದು ಇಡೀ ಮನೆ ಸೇರಿದಂತೆ ಮನೆಯಲ್ಲಿನ ವಸ್ತುಗಳು ಬೆಂಕಿ ಜ್ವಾಲೆಗೆ ಸಿಕ್ಕಿ ಭಾರಿ ನಷ್ಟವಾಗಿದ್ದು ಸಂಬಂಧಪಟ್ಟವರು ತಕ್ಷಣವೇ ಈ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಾಲೂಕಿನ ಇಬ್ಬೀಡು ಹೊಸಹಳ್ಳಿ ಗ್ರಾಮದ ವೆಂಕಟೇಶ್ ಎಂಬುವರ ಮನೆಯಲ್ಲಿ ಬೆಳಗಿನ ತಿಂಡಿಯನ್ನು ತಯಾರಿಸುವ ಸಂದರ್ಭದಲ್ಲಿ ಅಡುಗೆ ಗ್ಯಾಸ್ ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಇಡೀ ಮನೆಯಲ್ಲಿ ಬೆಂಕಿ ಜ್ವಾಲೆ ಹರಿದಾಡುವ ಮೂಲಕ ಮನೆಯಲ್ಲಿನ ಅಗತ್ಯ ವಸ್ತುಗಳು ಸೇರಿದಂತೆ ಭಾರೀ ನಷ್ಟಕ್ಕೆ ಕಾರಣವಾಗಿದೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಬೇಲೂರು ಅಗ್ನಿಶಾಮಕ ದಳ ಬೆಂಕಿ ಜ್ವಾಲೆಯನ್ನು ನಂದಿಸುವಲ್ಲಿ ಸಫಲರಾಗಿದ್ದಾರೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸುವ ಮುನ್ನವೇ ಸ್ಥಳೀಯ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಬೆಂಕಿಯನ್ನು ನಂದಿಸುವಲ್ಲಿ ಹರ ಸಾಹಸ ಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಮಾತನಾಡಿದ ಮನೆಯ ಮಾಲೀಕ ವೆಂಕಟೇಶ್ ಹಾಗೂ ತಾಯಿ ನೀಲಮ್ಮ, ಪ್ರತಿದಿನದಂತೆ ಬೆಳಿಗ್ಗೆ ತಿಂಡಿ ತಯಾರಿಸುವ ಸಂದರ್ಭದಲ್ಲಿ ಅಡುಗೆ ಗ್ಯಾಸ್ ಆಕಸ್ಮಿಕವಾಗಿ ಒಡೆದ ಪರಿಣಾಮದಿಂದ ಇಡೀ ಮನೆಯಲ್ಲಿನ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿವೆ. ಮನೆಯ ಗೋಡೆಗಳು ಬೆಂಕಿಯ ಜ್ವಾಲೆಯ ರಭಸದಿಂದ ಬಿರುಕು ಬಿಟ್ಟಿದೆ. ಮನೆಯಲ್ಲಿನ ಪಾತ್ರೆಗಳು, ಬಟ್ಟೆಗಳು, ಪೀಠೋಪಕರಣಗಳು, ಕಿಟಕಿ ಗಾಜುಗಳು, ಹಾಸಿಗೆ ಮತ್ತು ಒಡವೆ ವಸ್ತುಗಳು ಸೇರಿದಂತೆ ಹಣವು ಕೂಡ ಸುಟ್ಟು ಕರಕಲಾಗಿದೆ. ಅಲ್ಲದೆ ಮನೆಯ ಬಳಿಯಲ್ಲಿನ ನೀರಾವರಿ ಪೈಪ್ಗಳು ಕೂಡ ಬೆಂಕಿಯ ಜ್ವಾಲೆಗೆ ಸಿಕ್ಕಿದೆ. ನಾವುಗಳು ಸಾಲ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿದ್ದು ಸುಮಾರು 12 ಲಕ್ಷ ನಷ್ಟದಿಂದ ನಾವುಗಳು ಸಂಪೂರ್ಣ ಮಾನಸಿಕವಾಗಿ ನೋವು ಬಂದಿದೆ. ಸಂಬಂಧಪಟ್ಟವರು ನಮಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. ಯುವಸಳಿ ಗ್ರಾಮದಲ್ಲಿ ನೀಲಮ್ಮ ಮತ್ತು ಆನಂದಪ್ಪ ಎಂಬ ಹೆಸರಿನ ಮನೆಯಲ್ಲಿ ನಾವು, ಅವರ ಮಗ ವೆಂಕಟೇಶ್ ಮತ್ತು ಶಶಿರೇಖ ಅವರು ವಾಸವಾಗಿರುತ್ತೇವೆ. ಈ ವಾಸವಾಗಿದ್ದ ಸಂದರ್ಭದಲ್ಲಿ ಮನೆಯಲ್ಲಿ ಅಡುಗೆ ಮಾಡಿ ಗ್ಯಾಸ್ ಹಚ್ಚಿ ಅಡುಗೆ ಮಾಡುವಾಗ ಆ ರೆಗ್ಯುಲೇಟ್ರು ಹೊಚ್ಚುತ್ತಿದ್ದಂಗೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಬ್ಲಾಸ್ಟ್ ಆಗಿ ಅದನ್ನು ನಾವು ತಪ್ಪಿಸೋಕೆ ಹೋದ್ರೆ ನಂಗೂ ಸಹ ಇಲ್ಲಿ ತಲೆಗೆಲ್ಲ ಲೇಟಾಗಿ ಮತ್ತೆ ನಾನು ಬೈದಿಂದ ಹೊರಗಡೆ ಬಂದಾಗ ತುಂಬಿ ಇಡೀ ಮನೆಯೆಲ್ಲ ಎಲ್ಲ ಕಡೆ ಹೋಗಿ ಸುತ್ತಿಕೊಂಡು ಬೆಂಕಿಯಿಂದ ಸಮಸ್ಯೆ ಆಗಿ ದಳ ಬರೋದಕ್ಕಿಂತ ಮುಂಚೆವೇ ಕಿಟಕಿ ಎಲ್ಲ ಹೊಡೆದಾಕಿ ಫುಲ್ಲೆಲ್ಲ ಮನೆಯೆಲ್ಲ ಫುಲ್ ಡೆಮಿನೇಸ್ ಫುಲ್ ಇದು ಮಾಡಿದ್ವಿ ಮಾಡಿದ್ವಿ ಸರ್. ದಯವಿಟ್ಟು ಈ ಸರ್ಕಾರ ಮನೆ ಒಂದು ವರ್ಷ ಆಗಿದೆ, ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಇರಬಹುದು, ಯಾವುದೇ ಈ ಅಧಿಕಾರಿಗಳಾಗಿರ್ಬೋದು, ಯಾರೇ ಬಂದು ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತ. ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಮನೆಹಳ್ಳಿ ಗ್ರಾಮದಲ್ಲಿ ಅಗ್ನಿವಂಶ ಕ್ಷತ್ರಿಯತಿಗಳ ಸಮುದಾಯದ ಬಂಧುಗಳು ಸೇರಿ ಅಗ್ನಿವಂಶ ಕ್ಷತ್ರಿಯತಿಗಳ ಸಮುದಾಯದ ಮೂಲ ಪುರುಷ ಶ್ರೀ ಅಗ್ನಿಬನ್ನಿರಾಯ ಸ್ವಾಮಿಯವರ ಮೊದಲನೇ ವರ್ಷದ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಿದರು. ಗ್ರಾಮದ ಹಿರಿಯ ಮುಖಂಡರಾದ ವೆಂಕಟೇಗೌಡ ಮಾತನಾಡಿ, ನಮ್ಮ ಸಮುದಾಯದ ಮೂಲ ಪುರುಷರಾದ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯವರ ಜಯಂತಿಯನ್ನು ಪ್ರತಿ ವರ್ಷ ಮಾರ್ಚ್ 28 ತಾರೀಕು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ದೊಡ್ಡ ಹಬ್ಬವಾಗಿ ಆಚರಿಸಬೇಕು ಎಂದು ಯುವಕರಿಗೆ ತಿಳಿಸಿದರು. ಯುವ ಮುಖಂಡ ಸುರೇಶ್ ಮಾತನಾಡಿ, ಸರ್ಕಾರ ಎಲ್ಲ ಸಮುದಾಯಗಳಿಗೆ ಯಾವ ರೀತಿ ಅನುದಾನ ನೀಡುತ್ತದೆಯೋ ಅದೇ ರೀತಿ ನಮ್ಮ ಸಮುದಾಯಕ್ಕೂ ಕೂಡ ಅನುದಾನ ನೀಡಿ ನಮ್ಮ ಸಮುದಾಯದ ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಸಹಕಾರ ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಸಮಾರಂಭದಲ್ಲಿ ಗ್ರಾಮಸ್ಥರು, ಯುವ ಮುಖಂಡರು ಮತ್ತು ನಾರಾಯಣಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಜಮೀರ್ ಪಾಷಾ, ಶಿಕ್ಷಕರಾದ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೊಳೆಹೊಸಪುರ ತಾಲೂಕಿನಲ್ಲಿ 9 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಿತು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ತಿಳಿಸಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಎದುರಾಗಿಲ್ಲ. ಪರೀಕ್ಷೆಗೆ ಹಾಜರಾಗುವ ಎಲ್ಲ ಮಕ್ಕಳಿಗೂ ಆರೋಗ್ಯ ತಪಾಸಣೆಗೆ ಒಳಪಡಿಸಿ ಅವರಿಗೆ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನರ್ ಒಳಪಡಿಸಲಾಯಿತು. ಪ್ರತಿ ಮಕ್ಕಳಿಗೂ ಮಾಸ್ಕ್ ಧರಿಸಿ ಪರೀಕ್ಷೆಗೆ ಹಾಜರಾಗುವಂತೆ ಮೊದಲೇ ಶಾಲೆ ಮಕ್ಕಳಿಗೆ ಶಿಕ್ಷಕರು ಸೂಚಿಸಿದರು. ಅದರಂತೆ ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿ ಪರೀಕ್ಷೆಗೆ ಹಾಜರಾಗಿದ್ದರು ಎಂದು ತಿಳಿಸಿದರು. ತಾಲೂಕಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯ ಕಾನೂನಿನಂತೆ ಶಾಲಾ ಸಮವಸ್ತ್ರದೊಂದಿಗೆ ಹಾಜರಾಗಿ ಪರೀಕ್ಷೆ ಎದುರಿಸಿದರು. ಯಾರೂ ಸಹ ಹಿಜಬ್ ಧರಿಸಿ ಪರೀಕ್ಷೆಗೆ ಹಾಜರಾಗಿರಲಿಲ್ಲ. ಶಾಲಾ ಸಮವಸ್ತ್ರ ಧರಿಸಿಯೇ ಪರೀಕ್ಷೆ ಬರೆದರು. 2191 ಮಕ್ಕಳು ದಾಖಲಾಗಿ ಮೊದಲ ದಿನದ ಪರೀಕ್ಷೆಯಲ್ಲಿ 23 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು. ತಾಲೂಕಿನಲ್ಲಿ ಅಂತಹ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ, ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಸೋಮವಾರದಿಂದ ಪ್ರಾರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪ್ರಕಾಶ್ ಭೇಟಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ.
ಕೆಲವರು ಆರ್ಟಿಒನಲ್ಲಿ ಲೂಟಿ ಮಾಡಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಚುನಾವಣೆಗೆ ನಿಲ್ಲುತ್ತಿದ್ದಾರೆ. ಅಂತಹವರಿಗೆ ನೋಟಿಸ್ ಕೊಡುತ್ತಿಲ್ಲ. ಆದರೆ ನನ್ನ ತಾಯಿ ಚೆನ್ನಮ್ಮ ಅವರಿಗೆ ತೆರಿಗೆ ಇಲಾಖೆಯಿಂದ ನೋಟಿಸ್ ಕಳುಹಿಸಿದ್ದು ಒಂದು ಪಕ್ಷವನ್ನ ಗುರಿಯಾಗಿಟ್ಟು ಹೋಗಬಾರದು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಸಮಾಧಾನ. ಸಮಾಜದ ಏಳಿಗೆಗಾಗಿ ದುಡಿಪದವರಲ್ಲಿ ಕೈಬಾರ ತಾತಯ್ಯನವರ ಪಾತ್ರ ಬಹಳ ಕೂಡ ಪ್ರಮುಖರು. ಹಾಗಾಗಿ ಕೇವಲ ಸಮಾಜ ಸುಧಾರಕರ ಜನ್ಮದಿನದ ಆಚರಣೆಗಳನ್ನು ಮಾಡದೆ ಅವರ ತತ್ವಗಳನ್ನು ರೂಢಿಸಿಕೊಳ್ಳೋಣ. ಜಿಲ್ಲಾಧಿಕಾರಿ ಆರ್ ಗಿರೀಶ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ಪ್ರತಿಭಟನೆ. ಮತ್ತು ಆಪರೇಷನ್ ಬಿಜೆಪಿ ಕುರಿತಾಗಿ ಮಾತನಾಡಿರುವ ಆಡಿಯೋ ವೈರಲ್. ಸ್ವತಃ ಶಾಸಕರಿಂದಲೇ ಹಣದ ಆಮಿಷ. ತಲಾ 2 ಲಕ್ಷ ರೂಪಾಯಿ ಹಣ ಕೊಟ್ಟಂತಹ ಸೀಕ್ರೆಟ್ ಅನ್ನ ಬಾಯ್ಬಿಟ್ಟ ಶಾಸಕ ಶಿವಲಿಂಗೇಗೌಡ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.